ಅಂತ ಅವ್ರ ಕರ್ಮ ಅವರಿಗೆ ಹೊಡಿತಾರೆ ರಿಪೀಟು. ಈಗ ಅವನು ಎತ್ತಕ್ಕೆ ಬಂದರೂ ಹೊಡಿಬೇಕು. ಐ ಒಂದು ನಿಮಿಷ ಎರಡು ಏಟ್ ಹೊಡೆದ ತಕ್ಷಣ ಅವನು ಅಯ್ಯೋ ಅಂದ್ಬಿಟ್ಟು ಏಯ್ ಕಳ್ಸವನ ಇನ್ಮೇಲೆ ಹಿಂಗೆ ಮಾಡಬೇಡ ಅಂದಿದ್ರೆ ಭವಿಷ್ಯ ಚೆನ್ನಾಗಿರೋದು. ಅವ್ನ ಭವಿಷ್ಯನ ಆ ಹುಡುಗನ ಭವಿಷ್ಯನ ಚೆನ್ನಾಗಿರೋದು ಎದುರಿಸ್ಕೊಳ್ಸಿದ್ರೆ ಇವನ ಭವಿಷ್ಯನ ಚೆನ್ನಾಗಿರೋದು ಹೌದಲ್ಲ. ಅವ್ರು ಮಾಡಿದ್ದೇನು ಅಷ್ಟು ಕೊಲೆ ಆಗಿ ಅಷ್ಟು ಒಡೆಯವರೆಗೂ ಅವ್ರಿಗೆ ಮನಸ್ಸು ಕರಗ್ತಾ ಅಯ್ಯೋ ಅಂತ. ಅಲ್ಲಿ ಮನುಷ್ಯತ್ವ ಇಲ್ಲ, ಮನುಷ್ಯತ್ವ ಇರೋನು ಐದೇ ನಿಮಿಷದಲ್ಲಿ ಕರ್ಗೋಗ್ಬಿಡ್ತಾರೆ. ಏ ಸಾಕ್ಬಿಡ ಎಷ್ಟು ಹೊಡೆದಿರ ಯಾವತ್ತು ಹಿಂಗೆ ಮಾಡಬೇಡ ಅಂತ ಹೇಳು. ಏರಾಮ ಚಾಟ್ ಮಾಡಿದಾನೆ ಹೊಡಿಲಿ ಬಡಿಲಿ ಅದೆಲ್ಲ ಶಿಕ್ಷೆ ಕೊಡ್ತಾರೆ. ಯಾರು ಯಾರು ಮಕ್ಕಳಾದರೂ ಬಿಡೋಲ್ಲ ಚಾಟ್ ಮಾಡ್ತೀವಿ. ಬಟ್ ಸಾಯೋವರೆಗೂ ಏನು ಅಷ್ಟಕ್ಕೆ ಹೋಗಬಾರ್ದು. ಈಗ ಸಾಯೋವರೆಗೂ ಸಾಯಿಸ್ತೀರಿ. ಈಗ ಯಾರು ನಿಮ್ದಾಗಿದ್ದಾರೆ? ದರ್ಶನ್ ನಿಮ್ದಾಗಿದ್ದಾನಾ? ಇಲ್ಲ ದರ್ಶ ಆ ಹುಡುಗ ನೆಣಕಚ್ಚವ್ರು ಇವ್ರು ಸತ್ತೋದನ ಅವ್ರ ಮನೆಯವ್ರು ನೆಮ್ಮದಿಯಾಗಿದ್ದಾರಾ? ಅವ್ನ ಮಗ ಇಲ್ಲ ಅಂತ ಅವ್ರಿಗೆ ಚಿಂತೆ. ಇವನಿಗೆ ನೆಮ್ಮದಿ ಇಲ್ಲ, ಆಚೆ ಬರೋಕ್ಕಾಗ್ತಾ ಇಲ್ಲ. ಯಾರು ನೆಮ್ಮದಿಯಾಗಿದ್ದಾರೆ? ದುಡ್ಡಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಒಟ್ಟು ಮುಂದೆ ಓತಾ 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 ಓತಾರೆ. ಇವತ್ತ ಬೇಲ್ ತಂದಿರ್ಬೋದು, ಮುಂದೆ ಎನಿ ಟೈಮ್ ತಣಕಾಗತ್ತೇನ್ರಿ ಸರ್? ಕೇಸ್ ಹಾಕೇಳಿ. ಅವ್ರ ಕಡೆ ಎಲ್ಲ ಆಪೋಸಿಟ್ ಲಾಯರ್ ಒಳ್ಳೆ ಲಾಯರೇ ಪ್ರಶಾಂತ್ ಕುಮಾರ್. ಅದರಿಂದ ಅವ್ರವ್ರ ಕರ್ಮ ಅವರು ಅನ್ಭವಿಸ್ತಾರೆ. ಒಂದು ನಿಮಿಷ ಅಯ್ಯೋ ಅಂದಿದ್ರೆ ಇಷ್ಟೊಂದು ಈ ಪ್ರಜಿಸ್ತಿನೇ ಬರ್ತಿರಲ್ಲ. ಅವನಿಗೆ ಎದುರಿಸ್ಕೊಳ್ಸಿದ್ರೆ ಅವನು ಚೆನ್ನಾಗಿರ್ತಿದ್ದ, ಇವನು ಚೆನ್ನಾಗಿರ್ತಿದ್ದ ಹೌದಲ್ಲ. ಅವರು ಆ ಕೆಲಸ ಮಾಡಲಿಲ್ಲ, ಎದುರಿಸ್ತಿಲ್ಲ. ಕುಡಿದು ಮದ್ದಲ್ಲಿ ಏನೇನೋ ಮಾಡಿದ್ರು, ಅವ್ರ ಕರ್ಮ ಅವ್ರು ಅನ್ಭವಿಸ್ತಾರೆ ಹೋಗಿ. ಇದಕ್ಕೇನು ಉತ್ತರ ಕೊಡೋಕೆ ಜನರು ಉತ್ತರ ಕೊಡಲ್ಲ. ಅವ್ರ ಕರ್ಮ ಅವರೇ ಗುಂಡಿ ತೋಡ್ಕೊಬಿಟ್ಟಿದ್ದಾರೆ. ಅದಕ್ಕೆ ಯಾರು ತಾನೇ ಏನು ಮಾಡ್ತಾರೆ? ಚಿತ್ರರಂಗ ಏನು ಮಾಡೋಕ್ಕಾಗುತ್ತೆ? ಈಗ ನಾನೇನಾರು ಕೋಪದಿಂದ ಏನೋ ಮಾತಾಡೋದು ಅದಕ್ಕೆ ನನಗೆ ನಾನೇ ತಾನೇ ಹೊಣೆ? ಇನ್ನೊಬ್ರು ಹೊಣೆ ಹಾಕ್ತಾರಾ? ಇಲ್ಲ ಹುಟ್ಟಿಸಿದ ಅಪ್ಪ ಅಮ್ಮ ಹೊಣೆ ಹಾಕ್ತಾರಾ? ಇಲ್ಲ ಜೊತೆಲಿದ್ದಾರೆ ಹೊಣೆ ಹಾಕ್ತಾರಾ? ಇಲ್ವಲ್ಲ, ನಮ್ಮ ಬುದ್ಧಿ ನಮ್ಮ ಕೇಳಿರ್ಬೇಕು ಅಷ್ಟೇ.